ಹಲೋ, ಎಲ್ರಿಗೂ ನಮಸ್ಕಾರ. ಚಿಂತಾಮಣಿ ಸೀರೀಸ್ ನ ಮತ್ತೊಂದು ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಾನು ಮತ್ತೆ ಮಂಜು ಅಂಕಲ್ಲು ಚಿಂತಾಮಣಿಯ ಅಜಾದ್ ಚೌಕದ ಹತ್ರ ಬಂದಿದೀವಿ. ಅಂಕಲ್ ಹೇಳಿದ್ರು, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಕೇಳಿದ್ಯ ಅಲ್ವಾ ನೀನು? ಆತರ ಇದು ನೋಡೋದಿಕ್ಕೆ ಇಷ್ಟೇ ಇಷ್ಟು, ಆದ್ರೆ ಒಳಗಡೆ ಹೋದ್ರೆ ನಿನಗೆ ಆಶ್ಚರ್ಯ ಆಗೋ ತರ ರುಚಿ ಇರುತ್ತೆ ಅಂತ. ಸೊ ಹಾಗಾಗಿ ನಾವೀಗ ಅಜಾದ್ ಚೌಕದ ನೋಡಿ ವಾಸು ಫಾಸ್ಟ್ ಫುಡ್ ಕೆಳಗಡೆ ಉಡುಪಿ ದೋಸೆ ಮನೆ ಅಂತಾನು ಬೋರ್ಡ್ ಇದೆ, ಇಲ್ಲಿಗೆ ಬಂದಿದೀವಿ. ಆಕ್ಚುಲಿ ಹೊರಗಡೆಯಿಂದ ನೋಡೋದಕ್ಕೆ ತುಂಬಾ ಪುಟದಾಗಿದೆ, ಒಳಗ್ ಹೋಗಿ ಅಂಕಲ್ ಹೇಳ್ದಾಗೆ ಏನೇನೆಲ್ಲ ಆಶ್ಚರ್ಯ ಕಾದಿದೆಯೋ ಗೊತ್ತಿಲ್ಲ, ನೋಡೋಣ. ಸರಿನಾ ಅಂಕಲ್, ಒಳಗ್ ಹೋಗೋಣ. ಓಕೆ, ಟು ಸ್ಟಾರ್ಟ್ ವಿತ್ ಹಾಫ್ ಚಿತ್ರಾನ್ನ ತಗೊಂಡಿದ್ದೀನಿ, ಚಟ್ನಿ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಅಡಿಕೆ ಎಲೆ, ಅಡಿಕೆ ಎಲೆಯಲ್ಲಿ ಹಾಕಿ ಕೊಟ್ಟಿದ್ದಾರೆ. ಮಂಜು ಅಂಕಲ್ ಸೇಮ್ ಹಾಫ್ ರೈಸು, ಒಂದು ವಡೆ ತಗೊಂಡಿದ್ದಾರೆ. ಮಸಾಲ ವಡೆ ಮಧುರ ವಡೆ ಅಂಕಲ್, ಅದು ಮಧುರ ವಡೆ ಚೆನ್ನಾಗಿದೆಯಾ? ಓಕೆ ಲೆಟ್ಸ್ ಟ್ರೈ. ಚೆನ್ನಾಗಿ ದೋಸೆಗಳು ಬಿಸಿ 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 ಬಿಸಿಯಾಗಿ ಹಾಕ್ತಾ ಇದೆ ಅಲ್ಲಿ ನೋಡಿ. ಚೆನ್ನಾಗಿ ಒಗ್ಗರಣೆ ಹಾಕಿದ್ದಾರೆ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಸಾಸಿವೆ, ಕರ್ವೇನ್ ಸೊಪ್ಪು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಡಿ 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 ಯಾವಾಗಿದೆ ಅನ್ನ, ಚಿತ್ರಾನ್ನ ಹಿಂಗಿರ್ಬೇಕು ನನಗೆ. ಮುದ್ದೆ ಆಗ್ಬಿಟ್ರೆ ತಿನ್ನಕ್ ಬೇಜಾರು. ಚೆನ್ನಾಗಿ ಬಿಡಿ 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 ಆಗಿದೆ, ಬಿಸಿ ಬಿಸಿ ಇದೆ. ಸೊ ರುಚಿ ನೋಡೋಣ. ಫಸ್ಟ್ ಬರೀ ಚಿತ್ರಾನ್ನ ವಿತೌಟ್ ಚಟ್ನಿ. ಮೈಲ್ಡ್ ಆಗಿ ಸಕದಾಗ ಚೆನ್ನಾಗಿ ಒಗ್ಗರಣೆ, ಕಡಲೆಕಾಯಿ ಬೀಜ ಎಲ್ಲ ಒಂದೊಂದು ತುತ್ತು ತುತ್ತಿಗೂ ಸಿಗ್ತದೆ. ಚಟ್ನಿ ತಿನ್ ನೋಡ್ತೀನಿ. ಚಟ್ನಿನೂ ಅಷ್ಟೇ ನೋಡಿ, ಚಟ್ನಿಲಿ ಏನು ಒಗ್ಗರಣೆ ಇಲ್ಲ. ಹಸಿಮೆಣಸಿನ್ಕಾಯಿ, ಉರ್ಗಡ್ಲೆ ಕಾಯಿ ಹಾಕಿ ಉಪ್ಪು ಖಾರವಾಗಿ ಮಾಡಿದ್ದಾರೆ. ಸೊ ಮೈಲ್ಡ್ ಆಗಿರೋ ಚಿತ್ರಾನ್ನ ಜೊತೆ ಈ ಉಪ್ಪು ಖಾರವಾಗಿರೋ ಚಟ್ನಿ ಕಾಂಬಿನೇಷನ್ ಸೂಪರ್ ಆಗಿದೆ ಅಂಕಲ್. ಒಂದು ಎಕ್ಸ್ಟ್ರಾ ಇದು ವಿತ್ ಕ್ರಿಸ್ಪಿ ವಡೆ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ, ಮಧುರ ವಡೆ ಇನ್ನೂ ಸಕದ ಇರುತ್ತೆ, ಚೆನ್ನಾಗಿದೆ. ಇದು ಹಾಫ್ ರೀ, ಹಾಫ್ ಚಿತ್ರಾನ್ನ ಇದು ನೋಡಿ. ಹಾಫ್ ಚಿತ್ರಾನ್ನ ಬಟ್ ನಮ್ಮ ಹೊಟ್ಟೆ ಫುಲ್ ಆಗುತ್ತೆ. ಸೂಪರ್ ಆಗಿದೆ. ತುಪ್ಪ ಮಸಾಲ ಏನ್ ಹೇಳಿದ್ರು? ತುಪ್ಪ ಮಸಾಲೆ, ತುಪ್ಪ ಮಸಾಲೆ ಸ್ವೀಟ್ ಅಂದ್ರ ಸ್ವೀಟ್ ಗೆ ಸ್ವೀಟ್ ಅದೇ ತುಪ್ಪ ಮಸಾಲೆ ಕೇಳಿಸ್ತು ನನಗೆ. ಸ್ವೀಟ್ ಆಪ್ಷನ್ ಇದ್ರಲ್ಲ ಅಂತ ತುಪ್ಪ ಮಸಾಲೆ ಅಂದ್ರೆ ಪಾರ್ಸಲ್ ಮಾಡಿಬಿಡ್ತಾರೆ. ಓ, ತುಪ್ಪ ಮಸಾಲೆ ಸ್ವೀಟ್ ಗೆ ಅಂದ್ರೆ ಇದು ಕೊಡ್ತಾರೆ. ಓಕೆ 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 ಹಾಗೆ ಈಟ್ ಇನ್ ಸ್ವೀಟ್ ಗೆ ಅಂದ್ರೆ ಈಟ್ ಇನ್, ಇಲ್ಲ ಅಂದ್ರೆ ಪಾರ್ಸಲ್. ಪಾರ್ಸಲ್ ಇವಾಗ ನಾವು ಇಲ್ಲಿ ತಿಂದ್ಬಿಟ್ಟು ಚಂದ್ರ ಆಂಟಿಗೆ ಪವನ್ಗೆ ಎಲ್ಲ ಪಾರ್ಸಲ್ ತಗೊಂಡೋಗ್ತಾ ಇದೀವಿ. ಮಸಾಲ ದೋಸೆ ಸೀಟ್ಗೆ, ಇವನಿಗೆ ತುಪ್ಪ ದೋಸೆ ಬರದ. ಇದು ಬಂದು ನಿಮಗೆ ಚಿಂತಾಮಣಿಯ ಅಜಾದ್ ಚೌಕದ ಹತ್ರ ಬರುತ್ತೆ. ಅಜಾದ್ ಚೌಕದಲ್ಲಿ ವಾಸು ಫಾಸ್ಟ್ ಫುಡ್, ಸಂಧಿ ಹೋಟ್ಲ್ ಅಂತ ಫೇಮಸ್. ಹೌದಾ? ಸಂಧಿ ಹೋಟ್ಲ್ ಅಂತ ಫೇಮಸ್ ಅಂತೆ. ಆಕ್ಚುಲಿ ಹಂಗೆ ಚಿಕ್ಕದಾಗಿ ಹಿಂಗಿದೆ, ಬಟ್ ಈ ಹೋಟ್ಲ್ ಅಲ್ಲಿ ಹಿಂಗೆ ಹೊರಗಡೆ ಇದೆ ಅನ್ನೋದನ್ನ ನೀವು ಹೊರಗಡೆಯಿಂದ ಗೆಸ್ ಮಾಡಕ್ಕೂ ಸಾಧ್ಯ ಆಗಲ್ಲ. ಹಂಗೆ ಇಲ್ಲಿ ಬಂತು ನೋಡಿ, ಸ್ಪೆಷಲ್ ತುಪ್ಪ ಮಸಾಲೆ. ತುಪ್ಪ ಮಸಾಲೆ ತಗೋಣ. ಇಲ್ಲಿ ಜನ ಈಗ ತುಂಬಿರೋದ್ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ರುಚಿ ಎಷ್ಟು ಚೆನ್ನಾಗಿದೆ ಅಂತ. ಒಂದ್ಸಲ ನೋಡಿ, ಫುಲ್ಲು ಜನ ಭರಿತವಾಗಿದೆ. ಹ್ಮ್,
ತುಪ್ಪ ಮಸಾಲೆ ರುಚಿ ನೋಡ್ತಾ ಇದೀನಿ ಆಯ್ತಾ ನೋಡಿ. ಚೆನ್ನಾಗಿ ಕೆಂಪ್ ಚಟ್ನಿ ಹಾಕಿ ಒಳಗಡೆ ಪಲ್ಯ ಹಾಕಿ ಟ್ರಯಾಂಗಲ್ ಮಾಡಿ ಕೊಟ್ಟಿದ್ದಾರೆ. ಹೊರಗಡೆ ಇನ್ನದು ಸಖತ್ ಕ್ರಿಸ್ಪಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಉರಿಯುವಾಗ ನೋಡಿ ತುಪ್ಪ ಫುಲ್ಲು ನೋಡಿ. ತುಪ್ಪ ರೋಸ್ಟ್ ಓಕೆ. ಚಟ್ನಿ ಆಲ್ರೆಡಿ ನಾನು ಟೇಸ್ಟ್ ಮಾಡಿರೋದ್ರಿಂದ ಚಿತ್ರಾನ್ನದ ಜೊತೆ ಈಗ ಬರೀ ದೋಸೆ ಕೆಂಪು ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ತಿಂತಾ ಇದೀನಿ. ಅಂಕಲ್ ಸೂಪರ್, ಇದು ಅಷ್ಟೇ. ಅದಕ್ಕೆ ಪಲ್ಯ ಬದ್ದು ಚಿತ್ರಾನ್ನ ಇಟ್ಕೊಡ್ತಾರೆ ಬಾತ್ ಮಸಾಲೆ. ಹೌದಾ ನೋಡಿ, ಬೇಕು ಅಂದ್ರೆ ಬಾತ್ ಮಸಾಲೆನೂ ತಗೋಬಹುದು ಪಲ್ಯ ಬದಲು. ನಮ್ ವಿವಿಪುರಂ ಸ್ಟೈಲ್ ಆಕ್ಚುಲಿ ಇಲ್ಲಿ ಸ್ಟೈಲ್ ಇಲ್ಲಿ ಸ್ಟೈಲ್ ಅಲ್ಲಿ ಬಂದಿರೋದು. ಬಾತ್ ಬಾತ್ ದೋಸೆ ಬಾತ್ ಮಸಾಲೆ ಬಾತ್ ಮಸಾಲೆ ಚಿತ್ರಾನ್ನನು ಚೆನ್ನಾಗಿದೆ, ದೋಸೆನು ಸೂಪರ್ ಆಗಿದೆ. ಏನಂದ್ರೆ ನಿಮ್ಗೆ ಚಿಂತಾಮಣಿ ಏನು ದೂರ ಇಲ್ಲ, ಬೆಂಗಳೂರಿಂದ ಆರಾಮಾಗಿ ಬೆಳಗ್ಗೆ ಹೊರಟು ಬಂದು ಇಲ್ಲೆಲ್ಲ ಫುಡ್ ಅನ್ನ ನೀವು ಟೇಸ್ಟ್ ಮಾಡಿ ವಾಪಸ್ ಹೋಗ್ಬೋದು. ಒನ್ ಡೇ ಟ್ರಿಪ್ ನಿಮ್ಗೆ ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡೋರು ಚಿಂತಾಮಣಿ ಇಸ್ ಅ ವೆರಿ ಗುಡ್ ಆಪ್ಷನ್. ಇನ್ನು ಸ್ನಾಕ್ಸ್ ಇದೆ, ಸ್ನಾಕ್ಸ್ ಭಂಡಾರಗಳಿದೆ ಹೇಳಿದ್ರೆ ನಾಪ್ತಾ ಇದೆ ಚಿಂತಾಮಣಿ ಸೀರೀಸ್ ಅಲ್ಲ ಅಂತಲ್ಲ. ಏತೋ ಇದು ಬರೀ ಟ್ರೈಲರ್ ಪಿಕ್ಚರ್ ಇನ್ನು ಬಾಕಿ ಇದೆ ಅಂತ. ಸೊ ಆ ಪಿಕ್ಚರ್ ಅಲ್ಲಿ ಒಂದೊಂದೇ ತುಣುಕುಗಳು ನಿಮಗೋಸ್ಕರ. ಸೊ ಬೆಂಗಳೂರಿಂದ ಚಿಂತಾಮಣಿ ಆರಾಮಾಗಿ ಡೇ ಟ್ರಿಪ್ ಮಾಡಬಹುದು ನೀವು. ಇಲ್ಲಿ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಸ್ನಾಕ್ಸ್ ವೆರೈಟಿ ಒಂದು ಫುಡ್ ಜಂಕ್ಷನ್ಸ್ ಎಲ್ಲ ಟ್ರೈ ಮಾಡಬಹುದು. ನನ್ನ ಚಿಂತಾಮಣಿ ಸೀರೀಸ್ ನ ಕಂಪ್ಲೀಟ್ ಆಗಿ ನೋಡಿ ನೀವು. ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ನೀವು ಅವಾಗ ಎಲ್ಲಾ ವಿಡಿಯೋಗೂ ನೋಡ್ತಾ ಇದ್ರೆ ಚಿಂತಾಮಣಿಗೂ ನೀವು ಆರಾಮಾಗಿ ಎಲ್ಲಿ ಹೇಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೋಬಹುದು. ದೋಸೆ ಫುಲ್ ದೋಸೆ ಮೇಲೆ ದೋಸೆ ಹಾಕ್ತಾ ಇದಾರಲ್ಲ ನೋಡಿ. ಬೆಂಗಳೂರಿಂದ ಸುಮಾರು ಒಂದು 80-85 ಕಿಲೋಮೀಟರ್ ಅಷ್ಟೇ ಅಲ್ವಾ ಅಂಕಲ್? ಅಷ್ಟೇ 80-85. ಹೌದು, ನೀವು ಇಲ್ಲಿಗೆ ಬಂದಾಗ ಕೈವಾರ, ಬೂರ್ಮಾತ್ನಳ್ಳಿ, ಮುಳಬಾಗ್ಲು, ಮುಳಬಾಗ್ಲು, ಕೋಲಾರು ಎಲ್ಲ ಮುಗಿಸ್ಕೊಳ್ಬಹುದು ಒಟ್ಟಿಗೆ. ಇಲ್ಲಿ ಅನ್ನ ಸಾಂಬಾರ್ ಸಿಗತ್ತೆ ಮಧ್ಯಾಹ್ನ. ನಾನ್ ನೋಡಿ ಈಗ ಬರೀ ಒಂಚೂರು ಸಾಂಬಾರು ಟೇಸ್ಟ್ಗೆ ಹಾಕಿಸ್ಕೊಂಡೆ. ಸೊಪ್ಪು ಆಲೂಗಡ್ಡೆ ಸಾಂಬಾರ್ ಅಂತ ಇವತ್ತು ಓಕೆ. ಬರೀ ಸಾಂಬಾರ್ ಟೇಸ್ಟ್ ಮಾಡಿ ನೋಡೋಣ, ಬಿಸಿ ಇದೆ. ನನ್ಗೆ ಸಾಂಬಾರ್ ತಿಂದು ನಂಗೆ ನಮ್ಮ ಶೂಟಿಂಗ್ ನಕ್ಕ ಬಂದ್ಬಿಡ್ತು. ಟಿಪಿಕಲ್ ಹೋಟೆಲ್ ಸ್ಟೈಲ್ ಸಾಂಬಾರ್ ಇದು ಚೆನ್ನಾಗಿದೆ. ಉಪ್ಪು ಖಾರವಾಗಿ ಸಹದಾಗಿದೆ. ಆಕ್ಚುಲಿ ಚಿತ್ರಾನ್ನ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿದೆ. ದೋಸೆ ಇವತ್ತು ಮಳೆ ಬರ್ತಾ ಇದೆ ಆಚೆ, ಅದೇ ಸ್ವಲ್ಪ ಹೊತ್ತು ಬಂದು ನಿಲ್ತು ಪಟ್ಟೆ ಹಬೆ ಇದ್ರ ಜೊತೆಗೆ ಇಲ್ಲಿ ಬೇರೆ ಹೋಗಿ ಹಾಕ್ತಾ ಇದಾರೆ ಸೂಪರ್. ಆನಿಯನ್ ಮಸಾಲಾ ದೋಸೆ ಇದು, ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ. ಆನಿಯನ್ ಫಸ್ಟ್ ಆನಿಯನ್ ಆನಿಯನ್ ಜೊತೆಗೆ ನಾನು ಆಲೂಗಡ್ಡೆ ಪಲ್ಯಕ್ಕೆ ನನಗೆ ಇಷ್ಟ. ಅವಾಗ್ಲೇ ಅವಳು ಹೇಳುದು ಒಗ್ಗರಣೆ ಹಾಕಿಲ್ಲ ಅಂತ, ನನ್ಗೆ ಸ್ಪೆಷಲ್ ಒಗ್ಗರಣೆ ಹಾಕ್ಸ್ಕೊಂಡ್ಬಂದು ನೋಡಿ ಇಲ್ಲಿ ಚಟ್ನಿಗೆ. ನಮ್ಗೆ ಫ್ರೆಶ್ ಆಗಿ ಹಂಗಾಕ್ಷಕ್ಕೆ ಎತ್ತು ಕೊಟ್ಬಿಟ್ರು, ನಿಮಗೆ ಸ್ವಲ್ಪ ತಂದ್ರೆ ಒಗ್ಗರಣೆ ಹಾಕೊಟ್ಟಿದ್ದಾರೆ. ನಾನು ರಿವ್ಯೂ ಮಾಡಕ್ ಬರ್ತೀನಿ ಅಂತ ಹೇಳಿ. ಆಕ್ಚುಲಿ ಒಗ್ಗರಣೆ ಹಾಕಕ್ ಮುಂಚೆ ನಾನೇ ಚಟ್ನಿ ಹಾಕಿಸ್ಕೊಂಡ್ಬಿಟ್ಟೆ. ಆನಿಯನ್ ದೋಸೆ ಸೂಪರ್ ಆಗಿದೆ. ಬೇರೆ ಕಡೆ ಎಲ್ಲ ನೋಡಿ ಆನಿಯನ್ ಸಣ್ಣ ಸಣ್ಣದಾಗಿ ಹೆಚ್ಚಾಗ್ತಾರೆ, ಇಲ್ಲಿ ನಾವು ಉದ್ದಕ್ಕೆ ಹೆಚ್ಚಾರಲ್ಲ ನೋಡಿ ಎಷ್ಟು ಉದ್ದಕ್ಕೆ ಹೆಚ್ಚಾರ ನೋಡಿ, ಎಲ್ಲ ಆನಿಯನ್ಸ್ ಉದ್ದಕ್ಕಿದೆ ಇಲ್ಲಿ. ಸೊ ನಿಮ್ಗೆ ಆನಿಯನ್ ಸಣ್ಣಾಗೆ ಬೈಕ್ ಸಿಗತ್ತೆ, ಸಕದ ಇರುತ್ತೆ. ಆನಿಯನ್ ಇಷ್ಟ ಇರೋರು ಆನಿಯನ್ ದೋಸೆ ತುಂಬ ಸೂಪ್ ಆಗುತ್ತೆ. ಅಂಡ್ ದೋಸೆ ಹುಳಿ ಇಲ್ಲ, ಫ್ರೆಶ್ ಆಗಿದೆ. ಚಟ್ನಿ ಹೇಗಿದೆ ಹೇಳಿ. ನಾನು ಲಾಸ್ಟ್ ಟೈಮ್ ಇಲ್ಲಿ ತಿಂದಿದ್ದೆ ಆಕ್ಚುಲಿ ಬಂದಾಗ, ಅವಾಗ
ವಿದ್ಯಾರ್ಥಿ ಭವನ ಅಲ್ಲಿ ಮಾಡ್ತಾರಲ್ಲ ಆ ತರ ಚಟ್ನಿ ಇತ್ತು, ಅಂದ್ರೆ ಮೋರ್ ಆಫ್ ಹುರುಗಡ್ಲೆ ಇತ್ತು. ಬಟ್ ಈ ಸತಿ ಹುರುಗಡ್ಲೆ ಅಷ್ಟರಿಂದ ಸ್ವಲ್ಪ ಕಾಯಿ ಜಾಸ್ತಿ ಇದೆ, ಬಟ್ ಟೇಸ್ಟ್ ಸೂಪರ್ ಆಗಿ ಇದೆ. ಸೂಪರ್ ತಿಂಡಿ ಯಾವ್ತಿರೋ ಇದು ದೊಡ್ಡ ಬೈಟು ಅವಕ್ಕೆ ನಾನು ತಗೊಂಡೆ. ಓಕೆ ಪಲ್ಯ ಬೇಕಾ? ಬಿಸಿ ಇದೆ ಬಟ್ ಕಂಪ್ಲೀಟ್ ಆಗಿ ಆನಿಯನ್ ದೋಸೆ ಅಂದ್ರೆ ಆನಿಯನ್ ಸೂಪರ್ ಆಗಿ ಸಿಗುತ್ತೆ. ಮೈನ್ ಇಂಗ್ರೀಡಿಯಂಟ್ ಆನಿಯನ್ ಇಸ್ ಮೋರ್ ಅಥವಾ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಅಷ್ಟೇ ನಾನು ಜಾಸ್ತಿ ಮಾತಾಡ ನೀನು ದೋಸೆ ತಿಂತೀಯಮ್ಮ? ಹಲೋ ದೋಸೆ ತಿಂತೀಯ ನೀನು? ದೋಸೆ ತಿಂತ ದೋಸೆ ತಿಂತ? ನಮಸ್ಕಾರ, ತಮ್ಮ ಹೆಸರೇನು? ಅರುಣ್ ಕುಮಾರ್. ಅರುಣ್ ಅವ್ರ, ಅರುಣ್ ಅವ್ರ ನೀವ್ ಎಷ್ಟು ವರ್ಷದಿಂದ ಇದ್ದೀರಾ? ಐದು ವರ್ಷ ಆಯ್ತು. ಐದು ವರ್ಷ ಆಯ್ತಾ? ಫುಲ್ ಆಕ್ಟಿವ್ ಆಗಿ ನೀವು ಎಲ್ಲ ಮಾಡ್ತಾ ಇದೀನಿ ನೋಡಿ. ನನ್ಗೆ ಆಕ್ಚುಲಿ ಅಂದ್ರೆ ಇವಾಗ ಸಿ ಕಸ್ಟಮರ್ ಬಂದಾಗ ಖುಷಿ ಖುಷಿಯಾಗಿ ಅವ್ರಿಗೆ ಏನ್ ಬೇಕು ಅಂತ ಕೇಳಿ ಮಾಡಿದ್ರೆ ಸೊ ನೀವು ಪರ್ಸನಲ್ ಆಗಿ ಕೇಳಿ ಕೇಳಿ ಒಬ್ಬರೊಬ್ರಿಗೂ ಕೊಡ್ತಾ ಇದೀರಲ್ಲ, ಖುಷಿ ಆಯ್ತು ನನಗೆ. ಸೊ ಯಾವ ಫಾಸ್ಟ್ ಮೂವಿಂಗ್ ಅರುಣ್ ಅವ್ರೆ? ಮಸಾಲೆ ದೋಸೆ. ಮಸಾಲೆ ದೋಸೆ ಚಿತ್ರಾನ್ನ. ಚಿತ್ರಾನ್ನ ಎರಡು ನಾವು ಟೇಸ್ಟ್ ಮಾಡಿದ್ವಪ್ಪ, ಸಕಾಲಾಗಿತ್ತು. ಈರುಳ್ಳಿ ದೋಸೆನು ಚೆನ್ನಾಗಿತ್ತು. ಸೊ ಇದು ಇದು ಅನ್ನ ಸಾಂಬಾರು, ಅನ್ನ ಸಾಂಬಾರ್ ಅನ್ನ ಮೊಸರು ಇದೆಯಾ? ಬರೀ ಅನ್ನ ಅನ್ನ ಸಾಂಬಾರ್ ಮಾತ್ರ. ಅನ್ನ ಸಾಂಬಾರ್ ಅದು ಎಷ್ಟೊತ್ತಿಂದ ಎಷ್ಟೊತ್ತಿರುತ್ತೆ? ಅದು ಮಧ್ಯಾಹ್ನ ಒಂದು ಅನ್ನ ಅದು 12:30 ಸ್ಟಾರ್ಟ್ ಆಯ್ತು. ಹಾ, 12:30 ಸಾಯಂಕಾಲ 7:30 ಇರ್ತದೆ ಇರುತ್ತೆ ಅನ್ನ ಸಾಂಬಾರ್. ದಿನ ಒಂದೊಂದು ರೀತಿ ಒಂದೊಂದು ಸಾಂಬಾರ್. ಓಕೆ, ರಜಾ ಇದೆಯಾ ಯಾವತ್ತಾದ್ರೂ? ರಜಾನೇ ಇಲ್ಲ. ಇಲ್ಲ ಯಾವತ್ತೂ ರಜಾ ಇಲ್ಲ. ಥ್ಯಾಂಕ್ ಯು. ಈಗ ನಮ್ಮ ವಾಸು ಫಾಸ್ಟ್ ಫುಡ್ ನ ರೂವಾರಿಗಳು ಓನರ್ ಇಲ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ ಅಂತ. ಇದು ನಾವು ಚಿಂತಾಮಣಿಯಲ್ಲೇ ಹುಟ್ಟಿದ್ದು. ನಮ್ಮ ತಂದೆ 1968 ಇಸ್ವಿಯಲ್ಲಿ ಆಗಸ್ಟ್ 18 ತಾರೀಕು ಓಪನ್ ಮಾಡಿರುವಂತ ಹೋಟೆಲ್. 1968 ಇಸ್ವಿದು ನಮ್ಮ ತಂದೆ ನಡ್ಸ್ಕೊಂಡ್ ಬರ್ತಾ ಇದ್ರು ಈ ಹೋಟೆಲ್ ನ. ನಾವು ಹುಟ್ಟಿದ್ದು ಎಲ್ಲ ಇದೆ ದೊಡ್ಡಪೇಟೆಯಲ್ಲಿ. ಇವರು ಏನು ರೂಪ ಪ್ರಭಾಕರ್ ಇದಾರೋ, ಇವ್ರ ತಾಯಿ, ಇವ್ರ ಅಜ್ಜಿ, ನಾವೆಲ್ಲ ಎದುರು ಬದ್ರು ಮನೆಯಲ್ಲೇ ಇದ್ದವರು, ಚಿಕ್ಕಂದೆಲ್ಲ ಒಟ್ಟಿಗೆ ಆಟ ಆಡಿ ಬೆಳೆದವರು. ಇವ್ರ ಕುಟುಂಬ ನಮ್ ಕುಟುಂಬ ಅಂತ ಆತ್ಮೀಯತೆ ಮೊದಲಿಂದ ಬಹಳ ಇತ್ತು. ಅದು ಇವ್ರು ಇಲ್ಲಿ ಬಂದಿತ್ತು, ನಮ್ಮ ಬಹಳ ಸಂತೋಷ ಆಯ್ತು. ನೀವು ಇಲ್ಲಿ ಬಂದಕ್ಕೆ ಬಂದ ತಕ್ಷಣ ಕೇಳಿದ್ರು ನಂಗೆ ಅಮ್ಮ ಬಂದಿಲ್ವಾ, ಅಮ್ಮ ಬಂದ ಅಂತ. ನೀವಲ್ಲ ಅಮ್ಮ ಬಂದ. ಕರೆಕ್ಟ್ ಕರೆಕ್ಟ್. ನಂಗೆ ಅಂದ್ರೆ ಆ ರೀತಿ ಆತ್ಮೀಯತೆ ಇತ್ತು ನಮ್ದು. ಈ ರೀತಿ ನಾವು ಈ ಹೋಟೆಲ್ನ 68 ಇದ್ ಮುಂದೆ ಹೇಳ್ದಂಗೆ ಇದು ನಾವ್ ಅವಾಗಿಂದ ದೋಸೆ, ಚಿತ್ರಾನ್ನ, ಇಡ್ಲಿ, ಅನ್ನ ಸಾಂಬಾರ್ ಈ ತರ ಮೊಸರು ಐತೆ, ಇಂತವೆಲ್ಲ ಮಾಡ್ತಾ ಇರ್ತೀವಿ. ನಮ್ದು ಬೆಳಗ್ಗೆ 5:30 ಓಪನ್ ಆಗುತ್ತೆ, ಸಾಯಂಕಾಲ 7:30 ಕ್ಲೋಸ್ ಆಗುತ್ತೆ. ಬೆಳಗ್ಗೆ 5:30 ನೋ ಬ್ರೇಕ್, ಮಧ್ಯ ಬ್ರೇಕ್ ಇಲ್ಲ. ವೆರಿ ನೈಸ್. ನಮ್ ತಂದೆ ಹಾಕೊಂಡ್ರೆ ಅದನ್ನ ನಾವು ಮುಂದುವರ್ಸ್ಕೊಡ್ತಾ ಇದ್ವಿ. ಈ ಬಿಲ್ಡಿಂಗ್ ನ ವೈಶಿಷ್ಟ್ಯತೆ ಹೇಳ್ಬೇಕು ಅಂದ್ರೆ ನನಗ್ ಗೊತ್ತಿಲ್ಲ, ನಮ್ ತಂದೆ ನಮ್ಮ ಅಣ್ಣ ಹೇಳ್ತಾ ಇದ್ರು. ಸುಮಾರು ರಾಜ್ಕುಮಾರ್ ಅವರು ಚಿಕ್ಕಂದಲ್ಲಿದ್ದಾಗ ಐ ತಿಂಕ್ 8-9 ಇದ್ದಾಗ ನಾಟಕ ಆಡಕ್ ಬರ್ತಾ ಇದ್ರಂತೆ ಮುನ್ಸಿಪಲ್ ಕಾಂಪ್ಲೆಕ್ಸ್ ಅಂತ, ಬೆಟ್ಟದ ಮೇಲೆ ಹೋಗಿ ಬರ್ತಾ ಇದ್ರೆ ಅವ್ರು ಉಳ್ಕೊಂತ ಇದ್ದಿದ್ದು ಈ ಜಾಗ ಅಂತ. ಅವಾಗ ನಮ್ದಾಗಿದ್ದಿಲ್ಲ ಇದು, ಅಲ್ಲಿ ಉಳ್ಕೊಂತ ಇದ್ದಂತೆ. ಇನ್ನೊಂದ್ ಸಹ ನಮ್ಗೂ ರಾಜ್ಕುಮಾರ್ ಅವ್ರು ಇಷ್ಟ ಆಗಿದ್ರಿಂದ ಅವ್ರ ಫೋಟೋ ಹಾಕಿದ್ದೇವೆ. ಅವ್ರ ವರ್ಷ ಹುಟ್ಟಿದ ಬಗ್ಗೆ ಇಲ್ಲಿ ಒಂದು ಹೂವು ಹಾಕಿ ಬಂದವ್ರ ಕೆಲವರಿಗೆಲ್ಲ ಸಿಹಿ ಹಂಚಿಟ್ಟಿದ್ವಿ. ಇದೊಂದು ವಿಶೇಷ. ಒಂದು ಎರಡನೇದೇನು ಅಂದ್ರೆ ನಾವು ಇಲ್ಲಿ ಶುಚಿ ರುಚಿ ಫಸ್ಟ್ ಪ್ರಪಂಚವಾಗಿ ಶುಚಿ ರುಚಿ ಎಲ್ಲಿ ಕ್ಲೀನ್ ಇರುತ್ತೋ ಅಲ್ಲಿ ರುಚಿ ಇರುತ್ತೆ. ಮಿಕ್ಕಿದ ಬಿಸ್ನೆಸ್ ಆಟೋಮೆಟಿಕ್ ಅದೇ ಆಗುತ್ತೆ. ಇದಕ್ಕೆ ಹುಡ್ಕೊಂಡು ಇಷ್ಟು ಜನ ಸಾಗರ ಇರೋದ್ ನೋಡಿದ್ರೆ ನೀವು ಹುಡ್ಕೊಂಡ್ ಬಂದು ಖಂಡಿತ ಇಲ್ಲಾಂದ್ರೆ ಯಾರು ತಿನ್ನೋದಿಲ್ಲ. ಸೊ ಇಷ್ಟು ಜನ ಸಾಗರ ಇರೋದ್ ನೋಡಿದ್ರೆ ಗೊತ್ತಾಗತ್ತೆ ನಮ್ಗೆ ಇಲ್ಲಿ ಶುಚಿ ರುಚಿ ಎರಡು ಸಾಗರ ಇದೆ ಅಂತ. ಬಿಕಾಸ್ ನಾವು ಮಸಾಲ ದೋಸೆ ತಿಂದು ಹಬ್ಬ ಒಂಥರ ಅಷ್ಟು ಚೆನ್ನಾಗಿತ್ತು ಮಸಾಲ ದೋಸೆ. ಚಿತ್ರಾನ್ನ ತುಂಬಾ 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 ಚೆನ್ನಾಗಿತ್ತು. ಈರುಳ್ಳಿ ದೋಸೆನು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹೇಳಿ ಏನಾಗಿಲ್ಲ. ಯಾವತ್ತು ರಜಾ ಇಲ್ವಾ? ರಜಾ ಇಲ್ಲ. ಹಬ್ಬ ಬರುತ್ತಲ್ಲ, ಹಬ್ಬದ ಮಾರನೇ ದಿವಸ ಒಂದು ಮಾಡ್ತಾರೆ, ಅವತ್ ಮಾತ್ರ ನಾವು ರಜಾ ಮಾಡ್ತೀರಾ. ಮತ್ತೆ ಇಲ್ಲಿ ಸುತ್ತಮುತ್ತ ಎಲ್ಲ ಬಂಗಾರದ ಅಂಗಡಿ ಶಾಪಿಂಗ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಯಾವಾಗ್ಲೂ ನೋಡಿ. ಎರಡು ಮಸಾಲೆ, ಎರಡು ಮಸಾಲೆನ ವಡೆ ಇದೆಯಾ? ಇದು ಅದೊಂದು ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಬಿಸ್ನೆಸ್ ಇದೆ. ಒಂದು ಎರಡನೇದು ನಾವು ವೈಶಿಷ್ಟ್ಯ ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್. ನಮ್ಗೆ ಈ ಮಸಾಲ ದೋಸೆ ಅಂದ್ರೆ ಹಾರ್ಟ್ ಇದ್ದಂಗೆ, ಅದು ಚೆನ್ನಾಗಿ ಬಂದ್ರೆ ನಮ್ಗೆ
ಇರ್ಲಿ ಇರ್ಲಿ ಪರಲ್ಲ ಹಂಗೆ ನಡೀಲಿ ನಡೀಲಿ. ಅದೇ ನಮ್ಗೆ ಇಂಪಾರ್ಟೆಂಟ್ ಆಗಿದ್ದು ಬಿಸ್ನೆಸ್, ಅದೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಎಲ್ಲದಕ್ಕಿಂತ ಸಂತೋಷ, ನಮ್ ಕಣ್ಮುಂದೆ ಹುಟ್ಟು ಬೆಳೆದಿರೋ ಮಗು ನಮ್ಮನ್ನೇ ಇಂಟರ್ವ್ಯೂ ಮಾಡ್ತಾ ಇಲ್ಲ ಅಂದ್ರೆ ಒಂಥರ. ಇವ್ರನ್ನ ನೋಡಿ ಅಬ್ಸರ್ವ್ ಮಾಡಿ ನೀವು, ಯಾವಾಗ್ಲೂ ನಗುಮುಖ, ಹಸನ್ ಮುಖಿ ಆಕ್ಚುಲಿ ಇವರು. ನಮ್ಗೇನು ಅಂದ್ರೆ ಬಹಳ ಸಂತೋಷ ಆಗಿತ್ತು, ನಾವು ಸೀರಿಯಲ್ ಅಲ್ಲಿ ನೋಡ್ತಾ ಇದ್ವಿ ನಮ್ಮ ಮಗುನ ಕಣ್ ಮುಂದೆ ನೋಡ್ತೀವಿ, ಅದನ್ನು ತುಂಬಾ ಮೆಚ್ಕೊಂಡಿದ್ವಿ. ಸಿಲ್ಲಿಲಲ್ಲಿ ಸೀರಿಯಲ್ ಅಂತೂ ಪ್ರತಿ ಸಲ ನಾವು ಎಲ್ಲಾನ ಹೋದ್ರೆ ಸಿಲ್ಲಿಲ್ ಮಾಡೋದು, ಅವ್ರು ನಮ್ಗೆ ಗೊತ್ತು ನಮ್ಮನೆ ಮುಂದೆ ಮಾಡಕ್ಕೆ ಹಿಂಗೆ ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ನಾವು. ಚೆನ್ನಾಗಿ ನಾವು ಹೇಳಿದ್ದೀನಿ ಮದುವ ಒಂದ್ ಮಸಾಲೆ ಎರಡು ವಡೆ ಸಿಂಗಲ್ ಖಾಲಿ ಇದೆ ಹೇಳಿದ್ದೀನಿ ಬಾಯಿ. ಇವ್ರ ಹೆಂಗೆ ನೋಡಿ ಎರಡನ್ನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಿಂದ ಅದೇ ನೋಡ್ತಾ ಇದೀನಿ. ಇಲ್ಲಿ ಮಾತಾಡ್ತಾರೆ ಮಧ್ಯದಲ್ಲೇ, ಬಟ್ ಹಂಗೆ ಮತ್ತೆ ವಾಪಸ್ ಅದೇ ಬ್ಯಾಕ್ ಟು ಟಾಪಿಕ್, ನಾವಾದ್ರೆ ಏನ್ ಹೇಳ್ತಾ ಇದ್ವಿ ಅಂತೀವಲ್ವಾ. ಬಟ್ ಎಷ್ಟು ನಗಮೊಗದ ಸೇವೆಗೆ ಮಿಗಿಲಾದ ಹೆಸರು ರಾಘು. ಇವರ ಒಂದು ಆತ್ಮೀಯತೆ, ಒಂದು ವಿಶ್ವಾಸ, ಇಂಥದಕ್ಕೆಲ್ಲ ಒಂದು ಶಕ್ತಿ ಸ್ಫೂರ್ತಿ ಅಂತ ಹೇಳ್ಬೋದು. ಚಿಂತಾಮಣಿ ಜನತೆ ಪ್ರೀತಿ ಇಲ್ದೇ ಇದ್ರೆ ನಾವು ಇಷ್ಟು ಸಂಪಾದನೆ ಮಾಡಕ್ ಆಗೋದಿಲ್ಲ. ಒಂದು ಪ್ರೀತಿಯೇ ನಮ್ಗೆ ರಾಘವೇಂದ್ರ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ದೋಸೆ ತಿಂದ್ವಿ, ಚೆನ್ನಾಗಿ ಮಾತಾಡಿದ್ರಿ, ನಮ್ಮ ಅಮ್ಮನ್ನ ನೀವು ತುಂಬಾ ಕೇಳಿದ್ರಿ ಅಂತ ಖಂಡಿತ ಹೇಳ್ತೀನಿ. ಖಂಡಿತ ಹೇಳ್ತೀನಿ. ಹಾಗೆ ಬಾಬು ಮಾವನಿಗೂ ಹಾಯ್ ಹೇಳ್ತೀನಿ, ಯಾಕಂದ್ರೆ ಬಾಬು ಮಾವನ ನೀವು ನೋಡಿದೀರಾ, ನಮ್ಮ ಫಾರ್ಮ್ ಹೌಸ್ ವಿಡಿಯೋ ನಲ್ಲೆಲ್ಲ ನೋಡಿದೀರಾ ನೀವು. ಇವಾಗ ಹೇಳಿ ಈ ವಿಡಿಯೋ ಮುಖಾಂತರ ಇವ್ರ ತಾಯಿಗೆ ಮತ್ತೆ ನನ್ನ ಸ್ನೇಹಿತ ಬಾಬು ಖಂಡಿತ ನಿಮ್ಮ ಮೆಸೇಜ್ ತಲುಪೇ ತಲುಪುತ್ತೆ ಸ್ಟ್ರಾಂಗ್ ಆಗಿ. ಅಪ್ಪ ಒಂದು ಪ್ರೀತಿನೇ ನನ್ಗೆ ಬಂದಿತ್ತು ಇವತ್ತು, ರಿಯಲಿ ಇವತ್ತು ನನ್ ವ್ಯಾಪಾರದಲ್ಲ ಇವ್ರು ಬಂದಿದ್ದೆ ಅಪ್ಪ. ಥ್ಯಾಂಕ್ ಯು, ಖುಷಿ ಆಯ್ತು. ನಾವು ತಿಂದಿದ್ದು ಹಂಗೆ ಹಬ್ಬ ತರಣೆ ತಿಂದಿದ್ವಿ, ಖುಷಿ ಆಯ್ತು. ಆ ರೀತಿ ತಿಂದ ನಮ್ಗೆ ಸಂತೋಷ, ಸಂಕೋಚ ಮಾಡ್ಕೊಂಡ್ಬಾರ್ದು, ಖುಷಿಯಾಗಿ ಖುಷಿಯಾಗಿ ತಿಂದ ಸಂತೋಷ. ಬಿಸಿ ಬಿಸಿ ಅಜ್ಜ ಚೌಕದಲ್ಲಿ, ಬಿಸಿ ಬಿಸಿಯಾಗಿದ್ದಂತ ವಾಸು ಫಾಸ್ಟ್ ಫುಡ್ ಅಲ್ಲಿ ಬಿಸಿ ಬಿಸಿ ದೋಸೆ ತಿಂದು ಹೊಟ್ಟೆ ಫುಲ್ ತಂಪಾಗ್ಬಿಡಿದೆ. ಆಕ್ಚುಲಿ ಸಕ್ಕದಾಗಿತ್ತಲ್ವಾ. ನಾನು ನೀವು ಚಿತ್ರಾನ್ನ ತಿಂದ್ವಿ, ಇವರು ಮಸಾಲ ದೋಸೆ ಆನಿಯನ್ ದೋಸೆ, ಬಟ್ ನಾನು ಟೇಸ್ಟ್ ನೋಡಿದೆ, ನೀವು ಟೇಸ್ಟ್ ಮಾಡ್ಲಿಲ್ಲ. ಸೊ ಎಲ್ಲರೂ ದೋಸ್ತುಗಳೇ ಇವ್ರಿಗೆ ಇದು ಅಜಾದ್ ಚೌಕ, ಚಿಂತಾಮಣಿ ಅಜಾದ್ ಚೌಕದಲ್ಲಿದೆ. ಇದು ಬಿಸ್ನೆಸ್ ಸೆಂಟರ್ ಅಂತಾನೆ ಹೇಳ್ಬಹುದು, ಫುಲ್ ಬಿಸಿ ಆಗಿರುತ್ತೆ. ಫುಡ್ ಸ್ಟ್ರೀಟ್ ಇದು, ಸಾಯಂಕಾಲ ಬಂದ್ರೆ ಇನ್ನೂ ಜಾಸ್ತಿ. ಕರೆಕ್ಟ್, ಬೆಳಗ್ಗೆ 5:30 ಸಾಯಂಕಾಲ 7:30 ತನಕ ಹೋಟೆಲ್ ತೆಗ್ದಿರತ್ತೆ, ವಾರದ 7 ದಿನ ತೆಗ್ದಿರತ್ತೆ, ರಜಾ ಇಲ್ಲ. ಓಕೆ, ಸೊ ಸೂಪರ್ ಆಗಿತ್ತು, ಚಿತ್ರಾನ್ನ ಚೆನ್ನಾಗಿತ್ತು, ಮಸಾಲೆ ದೋಸೆ ಚೆನ್ನಾಗಿತ್ತು, ಈರುಳ್ಳಿ ದೋಸೆ ಚೆನ್ನಾಗಿತ್ತು, ಚಟ್ನಿ ಚೆನ್ನಾಗಿತ್ತು, ಪಲ್ಯ ಚೆನ್ನಾಗಿತ್ತು, ಸಕ್ಕದಾಗಿತ್ತು. ಸೊ ನೀವು ಚಿಂತಾಮಣಿಗೆ ಬಂದಾಗ ವಾಸು ಫಾಸ್ಟ್ ಫುಡ್, ಉಡುಪಿ ದೋಸೆ ಮನೆ ಅಥವಾ ಸಂಧಿ ಹೋಟೆಲ್, ಉಡುಪಿ ಸ್ಟೈಲ್ ಅಥವಾ ಸಂಧಿ ಹೋಟೆಲ್, ಎಸ್ ಯಾವ್ದಾದ್ರು ಅನ್ಕೋಬಹುದು. ಬಟ್ ಇಲ್ಲ ವಿಸಿಟ್ ಮಾಡಿ ತಿಂದು ನಿಮಗೆ ಏನನ್ಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಚಿಂತಾಮಣಿ ಸೀರೀಸ್ ನ ನೋಡ್ತಾ ಇರಿ, ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಎಸ್. ಸೊ ನೀವು ವಿಡಿಯೋಸ್ ನೋಡ್ತಾ ಇದ್ರೆ ಚಿಂತಾಮಣಿಯಲ್ಲಿ ನಿಮಗೆ ಏನೇನಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ, ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಬೈ ಬೈ. ಲವ್ ಯು ಆಲ್. ಇಲ್ಲಿ ನೋಡು ನನ್ನ ಜೂನಿಯರ್.